ಯುಗಾದಿ ಹಬ್ಬಕ್ಕೆ ವರ್ತೂರ್ ಸಂತೋಷ್ ಅವರ ಕಡೆಯಿಂದ ಒಂದು ಸ್ಪೆಷಲ್ ಗುಡ್ ನ್ಯೂಸ್ ಖಂಡಿತವಾಗಿಯೂ ಕೂಡ ಇರುತ್ತೆ. ವರ್ತೂರ್ ಸಂತೋಷ್ ಅವರನ್ನ ಟಿವಿಲಿ ನೋಡಬಹುದು, ಎಂಜಾಯ್ ಮಾಡಬಹುದು, ಕಂಪ್ಲೀಟ್ ಆಗಿ ಮೋಜು ಮನೋರಂಜನೆ ಎಲ್ಲವೂ ಕೂಡ ಇರುತ್ತೆ. ಯಾಕೆಂದ್ರೆ ವರ್ತೂರ್ ಸಂತೋಷ್ ಅವರು ಅದ್ಭುತವಾದಂತಹ ವ್ಯಕ್ತಿ, ಇದೀಗ ಮತ್ತೊಮ್ಮೆ ಟಿವಿಲಿ ಕಾಣಿಸ್ಕೊತಾ ಇದ್ದಾರೆ. ಸೊ ಯಾವ ಒಂದು ವಿಷಯವಾಗಿ ಅಂದ್ರೆ ಯುಗಾದಿ ಹಬ್ಬದ ಒಂದು ಸ್ಪೆಷಲ್ ಕಾರ್ಯಕ್ರಮ, ಒಂದು ವರ್ತೂರ್ ಸಂತೋಷ್ ಜೊತೆ ಬೆಂಕಿ ತನಿಷಾ ಸೇರಿದಂತೆ ಮೈಕಲ್ ಆಗಿರ್ಬೋದು, ನಮ್ರತ ಆಗಿರ್ಬೋದು, ಎಲ್ಲರ ಜೊತೆ ಕೂಡ ಸೂಪರ್ ಆಗಿ ಕೂಡ ಅದ್ಭುತವಾಗಿಯೂ ಕೂಡ ಮಿಂಚಲು ರೆಡಿ ಆಗಿದ್ದಾರೆ. ವರ್ತೂರ್ ಸಂತೋಷ್ ಅವರ ಜೊತೆ ಕೂಡ ಫೋಟೋಗೆ ಪೋಸ್ಟ್ ಕೊಟ್ಟಿದ್ದಾರೆ, ಶೂಟಿಂಗ್ ಕೂಡ ಮುಕ್ತಾಯವಾಗಿದೆ. ಇನ್ನೇನು 9ನೇ ತಾರೀಕು ಯುಗಾದಿ ಹಬ್ಬ ಅಲ್ವಾ, ಆ ಒಂದು ಟೈಮ್ನಲ್ಲಿ ಅದ್ಭುತವಾದಂತಹ ಕಾರ್ಯಕ್ರಮ ಟಿವಿಲಿ ಬರುತ್ತೆ, ಎಂಜಾಯ್ ಮಾಡಬಹುದು, ಮನೋರಂಜನೆ ಎಲ್ಲವೂ ಕೂಡ ಇರುತ್ತೆ. ಸೊ ಮಿಸ್ ಮಾಡದೆ ನೀವು ಕೂಡ ನೋಡ್ತಿರಲ್ವ ಎಂಬುದನ್ನು ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿ. ಪ್ರತಿಯೊಬ್ಬರು ಕೂಡ ಅಷ್ಟೇ, ಜನರು ಎಂಜಾಯ್ ಮಾಡ್ತಾರೆ. ಸೊ ಈ ರೀತಿಯ ಒಂದು ಅದ್ಭುತ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ವರ್ತೂರ್ ಸಂತೋಷ್. ವರ್ತೂರ್ ಸಂತೋಷ್ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ. ವರ್ತೂರ್ ಸಂತೋಷ್ ಅವರ ಒಂದು ನಟನೆ ಆಗಿರ್ಬೋದು, ಅವರ ಒಂದು ಮಾತನಾಡುವಂತಹ ಶೈಲಿ, ನಟನೆ ಅಂದ್ರೆ ಅವರು ನ್ಯಾಚುರಲ್ ಆಗಿರ್ತಾರೆ, ಅದೇ ಒಂದು ನಡೀತಿಲ್ಲ, ಒಂದು ಚೆನ್ನಾಗಿ ಕೂಡ ಒಂದು ಸ್ಕ್ರೀನ್ ಮೇಲೆ ಕಂಗೊಳಿಸುತ್ತೆ. ಅವರ ಒಂದು ಪರ್ಫಾರ್ಮೆನ್ಸ್ ಗಳಿರುತ್ತಲ್ಲ, ಅವ್ನು ಮಾತನಾಡುವಂತಹ ಶೈಲಿ, ಡೈಲಾಗ್ಗಳು, ಅದು ಬಹಳಷ್ಟು ರೀತಿಯಲ್ಲಿ ಹೈಲೈಟ್ ಆಗುತ್ತೆ. ಬಿಗ್ ಬಾಸ್ ಮನೆಯಲ್ಲೂ ಅದೇ ಆಗಿದ್ದು. ಜೊತೆಗೆ ಇಮಿಡಿಯೇಟ್ ಅನ್ನ ಮಾಡ್ತಾರೆ ಕಾರ್ತಿಕ್ ಆಗಿರ್ಬೋದು, ಬಹಳಷ್ಟು ರೀತಿಯಲ್ಲಿ ಅವರ ಜೊತೆ ಅವರ ರೀತಿ ಇಮಿಡಿಯೇಟ್ ಮಾಡ್ತಾರೆ, ಅದು ಕೂಡ ಬಿಗ್ ಬಾಸ್ ಮನೆಯೊಳಗಡೆ ಹಿಟ್ ಆಗಿತ್ತು. ಸೊ ಈ ರೀತಿ ಅವ್ರಿಗೂ ಕೂಡ ಒಂದು ರೀತಿಯಲ್ಲಿ ವಿಶೇಷತೆ ಇದೆ, ಬಹಳಷ್ಟು ರೀತಿಯಲ್ಲಿ ಟ್ಯಾಲೆಂಟ್ ಇದೆ. ವರ್ತೂರ್ ಸಂತೋಷನ ತುಂಬಾ ಜನ ಅಂದ್ರೆ ತುಂಬಾ ಜನ ಇಷ್ಟಪಡ್ತಾರೆ. ಅವರ ರೀತಿಯ ಒಂದು ಅನುಕರಣ ಆಗಿರ್ಬೇಕು ಅಂದ್ರೆ ಅವರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಹಳ್ಳಿಕಾರ್ ತಲೆ ಬಗ್ಗೆ ಆಗಿರ್ಬೋದು, ಬೇರೆ ಬೇರೆ ರೀತಿ ಬಹಳಷ್ಟು ರೀತಿಯಲ್ಲಿ ಎಂಜಾಯ್ ಕೂಡ ಮಾಡ್ತಾರೆ ಜನರು. ನಿಮಗೂ ಕೂಡ ವರ್ತೂರ್ ಸಂತೋಷ್ ಇಷ್ಟ, ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ.